ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಕಳೆದ ಎಪಿಸೋಡ್ನಲ್ಲಿ ಕಪಿಲ ಮುನಿಯ ಜನನ ಹೇಗಾಯಿತು ಅನ್ನೋದನ್ನು ನೋಡಿದ್ವಿ. ಇವತ್ತಿನ ಎಪಿಸೋಡ್ನಲ್ಲಿ ಮುಂದೆ ಕಪಿಲ ಮುನಿಗಳು ತನ್ನ ತಾಯಿಗೆ ಮೋಕ್ಷದ ಉಪದೇಶ ಮಾಡುವ ಸನ್ನಿವೇಶ ಹೇಗಿತ್ತು ಅನ್ನೋದನ್ನು ತಿಳಿತಾ ಹೋಗೋಣ. ಇಲ್ಲಿ ತಾಯಿ ಮಗನ ಸಂಬಂಧವನ್ನು ಮೀರಿದ ಬಾಂಧವ್ಯದ ಮಾತುಗಳ ಸನ್ನಿವೇಶ ಹೇಗಿತ್ತು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕರ್ದಮ ಪ್ರಜಾಪತಿಯು ಸನ್ಯಾಸಿಯಾಗಿ ವನಕ್ಕೆ ತೆರಳಿದ. ಕಪಿಲ ದೇವನು ತನ್ನ ತಾಯಿ ದೇವಹೂತಿಯ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಾ ಬಿಂದು ಸರೋವರದ ದಡದಲ್ಲಿ ನೆಲೆಸಿದ. ಒಂದು ದಿನ ನಿತ್ಯದ ಕಾರ್ಯಗಳನ್ನು ಮುಗಿಸಿ ಕಪಿಲ ದೇವನು ವಿಶ್ರಮಿಸುತ್ತಿದ್ದಾಗ ದೇವಹೂತಿಯು ಆತನಿಗೆ ಹೇಳಿದ್ದು, ಪ್ರಭು, ಶಾಶ್ವತವಾದ ಈ ಭೌತಿಕ ಇಂದ್ರಿಯಗಳ ಬೇಡಿಕೆಗಳನ್ನು ತೀರಿಸುವಲ್ಲಿ ಮನೋಕ್ಲೇಶಕ್ಕೊಳಗಾಗುತ್ತಾ ಅಂಧಕಾರದಲ್ಲಿ ಮುಳುಗಿದ್ದೇನೆ. ಇಂತಹ ಅಂಧಕಾರದಿಂದ ನಾನು ಹೊರಗೆ ಬರಲು ನೀನೇ ದಾರಿಯಾಗಿರುವೆ. ಅನೇಕ ಜನ್ಮಗಳ ಬಳಿಕ ನಿನ್ನ ದಯೆಯಿಂದಲೇ ಜ್ಞಾನ ನೇತ್ರನಾದ ನೀನು ನನಗೆ ದೊರೆತಿರುವೆ. ಲೋಕದ ಅಂಧಕಾರವನ್ನು ತೊಲಗಿಸಿ ಬೆಳಕನ್ನು ನೀಡುವ ಸೂರ್ಯನಂತೆ ಉದಯಿಸಿರುವ ನೀನು ಸಕಲ ಜೀವಿಗಳಿಗೂ ಈಶ್ವರನಾದ, ಎಲ್ಲಕ್ಕೂ ಮೂಲನಾದ ಭಗವಂತನಾಗಿರುವೆ. ನಿನ್ನ ಮಾಯೆಯಿಂದ ಪ್ರಭಾವಿತಳಾಗಿ ನಾನು ನನ್ನದು ಎಂಬ ಅಹಂಕಾರದಲ್ಲಿ ಮುಳುಗಿರುವ ನನ್ನನ್ನು ದಯವಿಟ್ಟು ಉದ್ಧರಿಸು. ಧರ್ಮವಿದರಲ್ಲಿ ವರಿಷ್ಠನೇ, ನಿನ್ನ ಭಕ್ತರ ಸಂಸಾರವೆಂಬ ವೃಕ್ಷವನ್ನು ಕತ್ತರಿಸಿ ಬಿಡುವ ಕೊಡಲಿಯಂತಿರುವ ನಿನ್ನಲ್ಲಿ ನಾನು ಶರಣು ಹೋಗುತ್ತೇನೆ. ಪ್ರಕೃತಿ ಮತ್ತು ಪುರುಷರ ನಡುವಿನ ಸಂಬಂಧವನ್ನು ನನಗೆ ವಿವರಿಸು ಎಂದು ತತ್ವಜ್ಞಾನವನ್ನು ತಿಳಿಯುವಲ್ಲಿ ತಾಯಿಯು ತೋರಿದ ಅಪೇಕ್ಷೆಗೆ ಮನದಲ್ಲೇ ಅಭಿನಂದಿಸುತ್ತಾ ಭಗವಾನ್ ಕಪಿಲನು ಮುಗುಳ್ನಗುತ್ತಾ ಹೇಳಿದ. ಜೀವಿಗೂ ಭಗವಂತನಿಗೂ ಸಂಬಂಧಿಸಿದ ದ್ವಂದ್ವಗಳಾದ ಸುಖ ದುಃಖಗಳಿಂದ ವ್ಯಕ್ತಿಯನ್ನು ವ್ಯಕ್ತಗೊಳಿಸುವ ಎಲ್ಲರಿಗೂ ಅತ್ಯಂತ ಉಪಯುಕ್ತವಾದ ಯೋಗ ವಿದ್ಯೆಯು ಬಹಳ ಶ್ರೇಷ್ಠವಾದದ್ದು ಅಮ್ಮ. ಈ ಯೋಗ ವಿದ್ಯೆಯನ್ನು ನಾನು ಹಿಂದೆ ಮಹಾ ಋಷಿ ಮುನಿಗಳಿಗೆ ಉಪದೇಶಿಸಿದ್ದೆ, ಈಗ ನಿನಗೂ ಅದನ್ನೇ ಉಪದೇಶಿಸುತ್ತೇನೆ. ಅಮ್ಮ, ಸಂಸಾರ ಬಂಧನಕ್ಕಾಗಲಿ ಮುಕ್ತಿಗಾಗಲಿ ಒಬ್ಬನ ಪ್ರಜ್ಞೆಯೇ ಕಾರಣವಾಗುತ್ತದೆ. ಭೌತಿಕವಾದ ತ್ರಿಗುಣಗಳಲ್ಲಿ ಒಬ್ಬನ ಪ್ರಜ್ಞೆ ನೆಲೆಸಿದ್ದರೆ ಸಂಸಾರ ಬಂಧನವಾಗುತ್ತೆ. ಅದೇ ಪ್ರಜ್ಞೆ ಭಗವಂತನಲ್ಲಿ ನೆಲೆಸಿದ್ದರೆ ಮುಕ್ತಿ ಸ್ಥಿತಿ ಉಂಟಾಗುತ್ತೆ. ಒಬ್ಬ ವ್ಯಕ್ತಿಯು ನಾನು ನನ್ನದು ಎಂಬ ಅಭಿಮಾನದಿಂದಲೂ ಕಾಮ ಕ್ರೋಧ ಲೋಭಾದಿ ದುರ್ಗುಣಗಳಿಂದಲೂ ದೂರಾದಾಗ ಆತನು ಸುಖ ದುಃಖಗಳನ್ನು ಸಮಾನಾಗಿ ಕಾಣುತ್ತಾನೆ. ಆಗ ಅವನು ಸ್ವಯಂ ಜ್ಯೋತಿಯು ಅಖಂಡಿತವೂ ಆತ್ಮ ಸ್ವರೂಪವೂ ಆದ ತನ್ನನ್ನು ಪ್ರಕೃತಿಗಿಂತಲೂ ಮಿಗಿಲಾದ ಪರವಸ್ತುವೆಂದು ಅರಿತುಕೊಳ್ತಾನೆ. ಜ್ಞಾನ ವೈರಾಗ್ಯ ಮತ್ತು ಭಗವಂತನಲ್ಲಿನ ಭಕ್ತಿಯಿಂದ ಆತ ಪ್ರಾಕೃತಿಕ ಆಕರ್ಷಣೆಗಳಿಗೆ ಒಳಗಾಗದೆ ಅದನ್ನು ಮೀರುತ್ತಾನೆ. ಭಗವಂತನಲ್ಲಿ ಭಕ್ತಿಯನ್ನಾಚರಿಸದೆ ಯಾರಿಗೂ ಆತ್ಮಜ್ಞಾನದ ಸಿದ್ಧಿಯಾಗುವುದಿಲ್ಲ. ಯೋಗಿಗಳಿಗೆ ಭಕ್ತಿಯೋಗವೇ ಶ್ರೇಷ್ಠವಾದ ಮಾರ್ಗ. ವಿಷಯಗಳಲ್ಲಿ ಆಸಕ್ತಿ ತೋರುವುದರಿಂದ ಹೆಚ್ಚಿನ ಬಂಧನವಾಗುತ್ತದೆ. ಅದೇ ಆಸಕ್ತಿ ಸಾಧುಗಳಲ್ಲಿ ತೋರಿದರೆ ಮೋಕ್ಷದ್ವಾರವೇ ತೆರೆದುಕೊಳ್ಳುತ್ತದೆ. ಅಮ್ಮ, ಈಗ ನಾನು ಸಾಧುಗಳ ಗುಣಗಳನ್ನು ಹೇಳುತ್ತೇನೆ ಕೇಳು. ಸಾಧುಗಳು ತಾಳ್ಮೆ ಕರುಣೆಗಳಿಂದ ಕೂಡಿದ್ದು ಸದಾ ಶಾಂತರಾಗಿರ್ತಾರೆ. ಎಲ್ಲ ಜೀವಿಗಳಲ್ಲೂ ಸ್ನೇಹ ಭಾವವನ್ನು ತೋರುತ್ತಾ ಶತ್ರುರಹಿತರಾಗಿರ್ತಾರೆ. ನನ್ನಲ್ಲಿ ಅನನ್ಯ ಭಕ್ತಿಯುಳ್ಳವರಾಗಿ ನನಗಾಗಿ ತಮ್ಮ ಕಾರ್ಯಗಳನ್ನು ಬಂಧು ಬಾಂಧವರನ್ನು ತ್ಯಜಿಸಿಬಿಡ್ತಾರೆ. ಆನಂದದಾಯಕವಾದ ನನ್ನ ಕಥೆಗಳನ್ನು ಹೇಳುತ್ತಲೂ ಕೇಳುತ್ತಲೂ ಅವರು ನನ್ನಲ್ಲೇ ಮನಸ್ಸುಳ್ಳವರಾಗಿ ಭೌತಿಕ ತಾಪತ್ರಯಗಳಿಂದ ಸಂಕಟ ಪಡುವುದಿಲ್ಲ. ಇವೇ ಸಾಧುಗಳ ಮಹಾಗುಣಗಳು ಅಮ್ಮ. ನೀನು ಸರ್ವ ಸಂಘ ಪರಿತ್ಯಾಗಿಗಳಾದ ಇಂತಹ ಸಾಧುಗಳ ಸಂಘಕ್ಕಾಗಿ ಪ್ರಾರ್ಥಿಸಬೇಕು. ಅದರಿಂದ ವಿಷಯ ಸಂಘ ದೂರವಾಗುತ್ತದೆ. ಭಕ್ತರ ಸಂಘದಲ್ಲಿ ಕಿವಿಗಳಿಗೂ ಹೃದಯಕ್ಕೂ ಅಮೃತ ಪ್ರಾಯವಾಗಿರುವ ನನ್ನ ಲೀಲೆಗಳನ್ನು ಕೇಳುವುದರಿಂದ ಒಬ್ಬನಿಗೆ ಶ್ರದ್ಧೆ ಭಕ್ತಿಗಳು ಉಂಟಾಗಿ ಕ್ರಮೇಣ ಆತ ಮುಕ್ತಿ ಮಾರ್ಗದಲ್ಲಿ ನಡೆಯುತ್ತಾನೆ. ಅವನಿಗೆ ಕ್ರಮೇಣವಾಗಿ ಇಂದ್ರಿಯ ಸುಖದಲ್ಲಿ ಆಸಕ್ತಿ ಕಡಿಮೆಯಾಗಿ ತನ್ನ ಮನಸ್ಸನ್ನು ನಿಯಂತ್ರಿಸಬಲ್ಲವನಾಗುತ್ತಾನೆ. ಹೀಗೆ ಆತ ಪ್ರಕೃತಿಯ ಗುಣಗಳನ್ನು ಸೇವಿಸದೆ ನನ್ನಲ್ಲೇ ಭಕ್ತಿಯುಳ್ಳವನಾಗಿ ಈ ಲೋಕದಲ್ಲೇ ನನ್ನನ್ನು ಪಡೆಯುತ್ತಾನೆ. ಈ ಭಕ್ತಿಯೋಗದ ಮಾರ್ಗವು ಅತ್ಯಂತ ಶ್ರೇಷ್ಠವೂ ಸುಲಭವೂ ಆದ ಮಾರ್ಗವಾಗಿದೆ. ಇದನ್ನು ಕೇಳಿದ ತಾಯಿ ದೇವಹೂತಿಯು ಹೇಳ್ತಾಳೆ, ನಿನ್ನಲ್ಲಿ ಯಾವ ರೀತಿಯ ಭಕ್ತಿಯನ್ನು ಆಚರಿಸಬೇಕು, ಎಂತಹ ಭಕ್ತಿಯಿಂದ ನಾನು ಬೇಗನೆ ನಿನ್ನ ಪಾದ ಸೇವೆಯನ್ನು ಮಾಡಬಹುದು. ನೀನು ಹೇಳಿದ ಯೋಗ ವಿದ್ಯೆಯು ಭಗವಂತನನ್ನೇ ಮುಟ್ಟುವುದಾಗಿದೆ. ಇದರಲ್ಲಿ ಎಷ್ಟು ರೀತಿಗಳಿವೆ? ನಾನೊಬ್ಬ ಮಂದ ಬುದ್ಧಿಯುಳ್ಳ ಸ್ತ್ರೀಯಾಗಿದ್ದೇನೆ. ಬಹಳ ಕಷ್ಟಕರವಾದ ಈ ತತ್ವಗಳನ್ನು ದಯವಿಟ್ಟು ಸುಲಭವಾಗಿ ಅರ್ಥವಾಗುವಂತೆ ವಿವರಿಸು ಎಂದಾಗ ಕಪಿಲ ಮುನಿಯು ಸ್ವಯಂ ಭಗವಂತನೇ ಆಗಿದ್ದರೂ ದೇವಹೂತಿಯಿಂದ ಜನ್ಮ ತಾಳಿದ್ದ. ಈಗ ತಾಯಿಯು ಹೇಳಿದ ಮಾತುಗಳನ್ನು ಕೇಳಿ ಅವಳ ಮೇಲೆ ಅವನಿಗೆ ಮಮತೆ ಹೆಚ್ಚಾಯಿತು. ಅವಳಿಗೆ ಮುಕ್ತಿಯನ್ನು ಕರುಣಿಸಲೆಂದು ಭಕ್ತಿ ಯೋಗಗಳಿಂದ ಸಮನ್ವಿತವಾದ ಸಾಂಖ್ಯ ಶಾಸ್ತ್ರವನ್ನು ಉಪದೇಶಿಸಿದ. ಭಗವಾನ್ ಕಪಿಲನು ಹೇಳಿದ, ಅಮ್ಮ,
ಇಂದ್ರಿಯಗಳು ದೇವತೆಗಳನ್ನು ಪ್ರತಿನಿಧಿಸಿದರೆ ಮನಸ್ಸು ಭಗವಂತನನ್ನು ಪ್ರತಿನಿಧಿಸುತ್ತೆ. ಇವುಗಳ ಸ್ವಭಾವವೇ ಸೇವೆ ಮಾಡುವುದು. ಆ ಸೇವೆಯನ್ನು ನಿಷ್ಕಾಮದಿಂದ ಭಗವಂತನಲ್ಲಿ ವಿನಿಯೋಗಿಸಿದರೆ ಅದು ಮುಕ್ತಿಗಿಂತಲೂ ಶ್ರೇಷ್ಠವೆನಿಸುತ್ತದೆ. ಜಠರಾಗ್ನಿಯು ನಾವು ತಿನ್ನುವ ಆಹಾರವೆಲ್ಲವನ್ನು ಅರಗಿಸುವಂತೆ ಭಕ್ತಿಯು ಜೀವಿಯು ಮತ್ತೆ ಮತ್ತೆ ಜನ್ಮವೆತ್ತಲು ಕಾರಣವಾಗುವ ಸೂಕ್ಷ್ಮ ಶರೀರವನ್ನು ಕರಗಿಸಿಬಿಡುತ್ತದೆ. ನನ್ನ ಶುದ್ಧ ಭಕ್ತನು ನನ್ನೊಡನೆ ಒಂದಾಗಲು ಬಯಸದೆ ಕೇವಲ ನನ್ನ ಪಾದ ಸೇವೆಯಲ್ಲೇ ಆಸಕ್ತನಾಗಿರ್ತಾನೆ. ಅಂಥವನು ಇತರ ಭಕ್ತರ ಸಂಘದಲ್ಲಿ ನನ್ನ ಲೀಲೆಗಳ ಶ್ರವಣ ಕೀರ್ತನಗಳಲ್ಲಿ ತೊಡಗುತ್ತಾನೆ. ಇಂತಹ ಭಕ್ತರು ಅರುಣೋದಯದ ಬಾನಿನಂತೆ ಕೆಂಪಾದ ಕಂಗಳಿಂದಲೂ ಸುಂದರ ನಗೆಯಿಂದಲೂ ಕೂಡಿರುವ ನನ್ನ ದಿವ್ಯ ಮೂರ್ತಿಗಳನ್ನು ನೋಡುತ್ತಾ ನನ್ನ ವಿಷಯವಾಗಿಯೇ ಮಾತನಾಡುತ್ತಾ ನನ್ನನ್ನೇ ಚಿಂತಿಸುತ್ತಾ ಭೌತಿಕ ವಿಷಯಗಳಲ್ಲಿ ಸಂಪೂರ್ಣ ಅನಾಸಕ್ತರಾಗಿ ಇಚ್ಛೆ ಇರದಿದ್ದರೂ ಯಾವುದೇ ಕಷ್ಟವಿಲ್ಲದೆ ಮುಕ್ತಿಯನ್ನು ಪಡೆಯುತ್ತಾರೆ. ಅಮ್ಮ, ಇಂತಹ ನಿಷ್ಕಾಮ ಭಕ್ತರು ಸ್ವರ್ಗ ಸುಖಗಳನ್ನಾಗಲಿ ಸತ್ಯಲೋಕವನ್ನಾಗಲಿ ಅಥವಾ ನನ್ನ ಧಾಮವನ್ನಾಗಲಿ ಅಷ್ಟಸಿದ್ಧಿಗಳನ್ನಾಗಲಿ ಯಾವುದನ್ನು ಬಯಸುವುದಿಲ್ಲ. ಆದರೂ ಮುಕ್ತಿಯು ಸದಾ ಅವರ ಬಾಗಿಲಲ್ಲಿ ಕೈಮುಗಿದು ನಿಂತಿರುತ್ತದೆ. ನನ್ನನ್ನು ಒಬ್ಬ ಮಿತ್ರ, ಪ್ರಿಯಕರ, ಬಂಧು, ಮಗ, ಗುರು ಅಥವಾ ದೈವವಾಗಿ ಕಾಣುವ ಇಂತಹ ಭಕ್ತರಿಗೆ ನಾನು ನೀಡುವ ಆಧ್ಯಾತ್ಮಿಕ ಸಿರಿ ಸಂಪತ್ತು ಕಾಲಗತಿಯಲ್ಲಿ ನಷ್ಟವಾಗುವುದಿಲ್ಲ ಅಮ್ಮ. ಹೀಗೆ ಭಕ್ತರು ಈ ಲೋಕದ ಧನ, ಮಕ್ಕಳು, ಪಶುಗಳು, ಮನೆ, ಆಸ್ತಿ ಮೊದಲಾದವುಗಳಲ್ಲಿನ ಆಸೆಯನ್ನು, ಸ್ವರ್ಗವೇ ಮೊದಲಾದ ಉತ್ತಮ ಲೋಕಗಳ ಆಸೆಯನ್ನು ತ್ಯಜಿಸಿ ನನ್ನನ್ನೇ ಭಕ್ತಿಯಿಂದ ಭಜಿಸ್ತಾರೆ. ಅಂಥವರನ್ನು ನಾನು ಮೃತ್ಯುವಿನ ಭಯದಿಂದ ದೂರ ಮಾಡ್ತೇನೆ. ಅಮ್ಮ, ಪ್ರಕೃತಿ ಪುರುಷರಿಬ್ಬರಿಗೂ ಈಶ್ವರನಾದ ಎಲ್ಲ ಜೀವಿಗಳ ಪರಮಾತ್ಮನಾದ ನನ್ನ ಆಶ್ರಯವಲ್ಲದೆ ಭಯವನ್ನು ನಿವಾರಿಸಲು ಬೇರೆ ದಾರಿಯೇ ಇಲ್ಲ. ವಾಯುವು ನನ್ನ ಭಯದಿಂದಲೇ ಗಾಳಿ ಬೀಸುತ್ತಾನೆ, ಸೂರ್ಯನು ನನ್ನ ಭಯದಿಂದಲೇ ಬೆಳಗುತ್ತಾನೆ, ಇಂದ್ರನು ಮಳೆ ಸುರಿಸುವುದಾಗಲಿ ಅಗ್ನಿಯು ಸುಡುವುದಾಗಲಿ ನನ್ನ ಭಯದಿಂದಲೇ. ಅಮ್ಮ, ಹೆಚ್ಚೇನು ಹೇಳಲಿ? ಸ್ವಯಂ ಮೃತ್ಯುವೇ ನನ್ನ ಭಯದಿಂದ ಎಲ್ಲ ಪ್ರಾಣಿಗಳ ಜೀವವನ್ನು ಯುತ್ತಾನೆ. ಆದ್ದರಿಂದ ಅಮ್ಮ, ಯೋಗಿಗಳು ಜ್ಞಾನ ವೈರಾಗ್ಯಗಳಿಂದಲೂ ಭಕ್ತಿಯಿಂದಲೂ ನನ್ನ ಪಾದ ಮೂಲಗಳಿಗೆ ಶರಣಾಗಿ ತಮ್ಮ ಭಯವನ್ನು ನೀಗಿಸಿಕೊಳ್ತಾರೆ. ಈ ಲೋಕದಲ್ಲಿ ವಾಸಿಸುತ್ತಲೇ ಜನರು ಭಕ್ತಿಯೋಗದಿಂದ ತಮ್ಮ ಮನಸ್ಸನ್ನು ನನ್ನಲ್ಲಿ ಸ್ಥಿರವಾಗಿ ಅರ್ಪಿಸಬೇಕು. ಇದೇ ಅತ್ಯುನ್ನತ ಸ್ಥಿತಿ ಹೊಂದಲು ಇರುವ ಒಂದೇ ಮಾರ್ಗ. ಭಗವಂತನು ಈಗ 25 ತತ್ವಗಳ ಸಮನ್ವಯದಿಂದ ಉಂಟಾದ ಈ ಸೃಷ್ಟಿಯ ರಹಸ್ಯವನ್ನು ವಿವರಿಸತೊಡಗಿದ. ಪ್ರಕೃತಿ ಪುರುಷರ ಸಂಪರ್ಕವೇ ಸೃಷ್ಟಿಗೆ ಮೂಲವಾಗಿ ಅದು 25 ಸಾಂಖ್ಯಾತ್ಮಕ ತತ್ವಗಳಿಂದ ಕೂಡಿದೆ. ಹಾಗಾಗಿ ಈ ಜ್ಞಾನ ಸಾಂಖ್ಯವೆನಿಸಿದೆ. ಭಗವಾನ್ ಕಪಿಲನು ಹೇಳಿದರು, ಆದಿ ಇಲ್ಲದ ದೇವೋತ್ತಮ ಪುರುಷನು ಪ್ರಕೃತಿಗಿಂತಲೂ ಮಿಗಿಲಾದವನು, ಸ್ವಯಂ ಪ್ರಕಾಶನು, ಸರ್ವಂತರ್ಯಾಮಿಯೂ ಆಗಿರುವನು. ಅವನಿಂದಲೇ ಈ ಜಗತ್ತು ಹೊರಹೊಮ್ಮಿದೆ. ಸೃಷ್ಟಿಗೆ ಮೊದಲು ಅವನು ಪ್ರಕೃತಿಯೂ ಇದ್ದರು. ಅವನು ಸೂಕ್ಷ್ಮವಾದ ಪ್ರಕೃತಿಯೊಡನೆ ಲೀಲೆಯಿಂದ ಸಂಪರ್ಕಿಸಿದ. ತ್ರಿಗುಣಾತ್ಮಕವಾದ ಪ್ರಕೃತಿಯಲ್ಲಿ ಆಗ ವಿಕಾರ ಉಂಟಾಗಿ ಸುಪ್ತವಾಗಿದ್ದ ಆ ಗುಣಗಳು ಪ್ರಕಟಗೊಂಡವು. ಆ ಕಾರಣದಿಂದಲೇ ಅವನ ಅಂಶಗಳೇ ಆದ ಜೀವಿಗಳ ಸ್ವರೂಪವನ್ನು ಮರೆಮಾಡುವ ವಿವಿಧ ರೂಪಗಳು ಸ್ಪಷ್ಟವಾದವು. ತನ್ನ ಸ್ವರೂಪವನ್ನು ಮರೆತ ಜೀವಿಯು ಪ್ರಕೃತಿಯ ಪ್ರಭಾವದಿಂದ ತಾನು ನಿಜವಾಗಿ ಕರ್ಮಗಳನ್ನು ಮಾಡದಿದ್ದರೂ ಕೂಡ ತಾನೇ ಮಾಡಿದನೆಂದು ಭಾವಿಸಿಕೊಳ್ತಾನೆ. ಎಲ್ಲ ಕಾರ್ಯಗಳಿಗೂ ಪ್ರಕೃತಿಯೇ ಕಾರಣವಾದರೂ ಕೂಡ ಪುರುಷನು ತನ್ನನ್ನು ಪ್ರಕೃತಿಯಲ್ಲಿ ಆರೋಪಿಸಿಕೊಂಡು ಸುಖ ದುಃಖಗಳನ್ನು ಅನುಭವಿಸ್ತಾನೆ ಎನ್ನುತ್ತಾನೆ ಕಪಿಲಾವತಾರಿ ಶ್ರೀಹರಿ. ಇನ್ನು ಮುಂದಕ್ಕೆ ಪ್ರಕೃತಿ ಮತ್ತು ಪುರುಷರ ಲಕ್ಷಣಗಳನ್ನು ವಿವರಿಸು ಎಂದು ಕೇಳಿದ ತಾಯಿಗೆ ಕಪಿಲ ಮುನಿಗಳು ವಿವರಿಸಿದ ಬಗೆ ನಿಜಕ್ಕೂ ಅತ್ಯಮೋಘವಾದದ್ದು. ಆ ಸ್ವಾರಸ್ಯಕರ ಸನ್ನಿವೇಶವನ್ನು ಮುಂದಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್, ನಮಸ್ಕಾರ.